ನಮಸ್ಕಾರ ವೀಕ್ಷಕರೇ, ಇಸ್ರೇಲ್ ಮತ್ತೆ ಅಮಾಸ್ ಯುದ್ಧ ಭಾಗ 64ಕ್ಕೆ ಎಲ್ಲರಿಗೂ ಸ್ವಾಗತ. ಇದರಲ್ಲಿ ಮೇಜರ್ ಏನ್ ಅಪ್ಡೇಟ್ ಅಂದ್ರೆ, ರಷ್ಯಾದ ಒಂದು ಚೇತನ್ ಆರ್ಮಿ ಅಂತ ಇದೆ, ಚೇಚಕ್ ಆರ್ಮಿ ಅಂತ ಕರೀತಾರೆ ಅದ್ರಲ್ಲಿ, ಅಂದ್ರೆ ಮುಸ್ಲಿಂ ಆರ್ಮಿ ಅದು. ಸೊ ಅವರ ಲೀಡರ್ ಏನ್ ಹೇಳಿದಾರೆ ಅಂದ್ರೆ, ಈ ಗಾಜಾದಲ್ಲಿ ಇವಾಗ ಯಾರು ನಿರಾಶ್ರಿತರು ಇದ್ರು ಅಂದ್ರೆ, ಇವಾಗ ಇಡೀ ಗಾಜಾ ಎಲ್ಲಾ ಬಿಲ್ಡಿಂಗ್ಗಳು ಬಿದ್ದೋಗಿದೆ, ಅವರ ಇನ್ಫ್ರಾಸ್ಟ್ರಕ್ಚರ್ ನ ಮತ್ತೆ ಬಿಲ್ಡ್ ಮಾಡಬೇಕು. ಸೊ ಅಲ್ಲಿವರೆಗೂ ಅವ್ರು ಏನ್ ನಿರಾಶ್ರಿತರಿದ್ರು, ಅವ್ರಿಗೆ ರಷ್ಯಾದಲ್ಲಿ 36 ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿ, ಒಂದು 5-5 ಫ್ಲೋರ್ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿ ಅಲ್ಲಿ ಜಾಗವನ್ನ ಮಾಡಿಕೊಡೋದಾಗಿ ರಷ್ಯಾ ಚೇಚನ್ ಆರ್ಮಿಯವರ ಹೆಡ್ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಗಾಜಾದಲ್ಲಿ ಯಾರು ನಿರಾಶ್ರಿತರು ಇರ್ತಾರೋ ಅವ್ರಿಗೆ ಸದ್ಯಕ್ಕೆ ಅಥವಾ ಲೈಫ್ ಟೈಮ್ ಗೊತ್ತಿಲ್ಲ, ಬಟ್ ರಷ್ಯಾದಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಬಿಲ್ಡ್ ಮಾಡಿ ಈಗ ಸದ್ಯಕ್ಕೆ ಗಾಜಾದಲ್ಲಿ ಇರುವಂತಹ ನಿರಾಶ್ರಿತರಿಗೆ ಕೊಡ್ತಾರೆ ಅಂತ ತಿಳಿದು ಬರ್ತಿದೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ, ಏನ್ ನಾರ್ತ್ ಗಾಜಾ, ಸೌತ್ ಗಾಜಾ ಮತ್ತೆ ಸೆಂಟ್ರಲ್ ಗಾಜಾ ಅಂತ ಇದೆಯೋ, ಅದರಲ್ಲಿ ಕಂಪ್ಲೀಟ್ ಆಗಿ ನಾರ್ತ್ ಗಾಜಾ ಅನ್ನೋದು ಇಸ್ರೇಲ್ ಕೈವಶದಲ್ಲಿದೆ. ಮತ್ತೆ ಸರಿಸುಮಾರು 8,000 ಯುದ್ಧ ಸ್ಟಾರ್ಟ್ ಆದಾಗಿಂದ 8,000 ಟೆರರಿಸ್ಟ್ ಗಳನ್ನ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಸಾಯಿಸಿದ್ದಾರೆ. ಮತ್ತೆ 30,000 ಹೆಚ್ಚು ವೆಪನ್ಸ್ ಅನ್ನ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ವಶಪಡಿಸಿಕೊಂಡಿದೆ. ಮತ್ತೆ ಮೈನ್ ಸುರಂಗಗಳಿದೆಯಲ್ವಾ, ಅವೆಲ್ಲವನ್ನೂ ಕೂಡ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕೆಲವೊಂದು ಕಡೆ ನಾಶ ಮಾಡಿದೆ. ಇನ್ನೂ ಕೆಲವೊಂದು ಸುರಂಗಗಳಿದೆ, ಯಾಕಂದ್ರೆ ಸುರಂಗಗಳು ಅನ್ನೋದು ಒಂದೇ ಲೇಯರ್ ಅಲ್ಲಿಲ್ಲ, ಮಲ್ಟಿ ಲೇಯರ್ ಇದೆ. ಅಂದ್ರೆ ಒಂದು 50 ಕೆಳಗಡೆ ಇದ್ರೆ ಕೆಲವೊಂದು ಕಡೆ 100 ಕೆಳಗಡೆ ಇದೆ, ಮತ್ತೆ ಒಂದಕ್ಕೂ ಒಂದಕ್ಕೂ ಕನೆಕ್ಷನ್ ಕೂಡ ವಿಭಿನ್ನವಾಗಿದೆ. ಸೊ ಈಗಲೂ ಕೂಡ ಈ ಸುರಂಗಗಳನ್ನ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಕಂಡಿಡಿತಾನೆ ಇದ್ದಾರೆ. ಒಟ್ಟಾರೆಯಾಗಿ ಯುದ್ಧ ಅನ್ನೋದು ಸ್ವಲ್ಪ ಮೀಡಿಯಂ ಆಗಿ ನಡೀತಿದೆ. ಅಂದ್ರೆ ಈ ಹಿಂದೆ ನಡೀತಿತ್ತಲ್ವಾ, ಫುಲ್ ಸ್ಕೇಲ್ ಯುದ್ಧ ಅನ್ನೋದು ನಡೀತಿಲ್ಲ, ಕೆಲವೊಂದು ಟಾರ್ಗೆಟೆಡ್ ಆಪರೇಷನ್ ಗಳನ್ನ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕಂಟಿನ್ಯೂ ಮಾಡ್ತಿದೆ. ಅದಾದ ನಂತರ ಲೆಬನಾನ್ ಅಲ್ಲಿ ಸಯೇಲ್ ಅಲ್ ಅರೋರಾ, ಅಂದ್ರೆ ಇವರು ಅಮಾಸ್ ನ ಚೀಫ್ ಆಗಿರ್ತಾರೆ, ಯಾಹಿಯಾ ಸಿನ್ವರ್ ಆದ್ಮೇಲೆ ಮೋಸ್ಟ್ ಟಾಪ್ ಕಮಾಂಡರ್ ಅಲ್ಲಿ ಇವರು ಕೂಡ ಬರ್ತಾರೆ. ಸೊ ಇವರನ್ನು ಕೂಡ ಲೆಬನಾನ್ ಅಲ್ಲಿ ಒಂದು ಏರ್ ಸ್ಟ್ರೈಕ್ ಮಾಡಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅನ್ನೋದು ಸಾಯಿಸಿದೆ. ಇದು ಯಾವಾಗ ಇವರು ಮೇನ್ ಸಾಯಿಸಿದ್ರು, ಅವಾಗ ಔತಿಸ್ ರೆಬೆಲ್ಸ್ ಅವರು ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಾರೆ. ಜನವರಿ 9 ತಾರೀಕು ಹಿಂದೆ ಯಾವತ್ತೂ ಕೂಡ ಮಾಡದೇ ಇರೋಷ್ಟು ಅಟ್ಯಾಕ್ ಗಳನ್ನ ವೆಸೆಲ್ ಗಳ ಮೇಲೆ ಮಾಡಿದ್ದಾರೆ. ಸರಿಸುಮಾರು 50 ಹೆಚ್ಚು ವೆಸೆಲ್ ಗಳ ಮೇಲೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಯಾಕಂದ್ರೆ ಅಮಾಸ್ ನ ಚೀಫ್ ಅನ್ನ ಸಾಯಿಸಿದ್ರಲ್ವಾ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು. ಕೇವಲ ಅಮಾಸ್ ಚೀಫ್ ಮಾತ್ರ ಅಲ್ಲ, ಹಿಜ್ಬುಲ್ಲಾ ಅವರು ಕಂಟಿನ್ಯೂಸ್ ಆಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರ ಮೇಲೆ ಅಟ್ಯಾಕ್ ಗಳನ್ನ ಮಾಡ್ತಿದ್ರು ಲೆಬನಾನ್ ಮೇಲೆ. ಸೊ ಹಿಜ್ಬುಲ್ಲಾ ಹೆಡ್ಗಳನ್ನು ಕೂಡ, ಅಂದ್ರೆ ಯಾರ್ಯಾರ ಟಾಪ್ ಕಮಾಂಡರ್ ಇರ್ತಾರೋ ಅವರೆಲ್ಲರನ್ನು ಕೂಡ ಏರ್ ಸ್ಟ್ರೈಕ್ ಮಾಡಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಸಾಯಿಸ್ತಿದೆ. ಸೊ ಅದಕ್ಕೆ ಹೇಗಾದ್ರೂ ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಔತಿಸ್ ಅವರು ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡಿದ್ರು. ಅದಕ್ಕೆ UK ಮತ್ತೆ ಅಮೆರಿಕ ಸೇರ್ಕೊಂಡು ಏನ್ ಮಾಡಿದೆ ಅಂದ್ರೆ, ಇಷ್ಟು ದಿನ ಸಮುದ್ರದ ಒಳಗೆ ಔತಿಸ್ ಏನಾದ್ರು ಕಾಣಿಸ್ಕೊಂಡ್ರೆ ಅವರ ಮೇಲೆ ಏರ್ ಸ್ಟ್ರೈಕ್ ಗಳನ್ನ ಮಾಡ್ತಿದ್ರು ಅಥವಾ ಅವರ ಮೇಲೆ ಅಟ್ಯಾಕ್ ಗಳನ್ನ ಮಾಡ್ತಿದ್ರು. ಆದ್ರೆ ಇದೇ ಮೊದಲನೇ ಬಾರಿಗೆ, ಅಂದ್ರೆ ಔತಿಸ್ ತುಂಬಾ ದಿನಗಳಿಂದ ಅಟ್ಯಾಕ್ ಮಾಡ್ತಿದ್ರು ಕೂಡ, ಇದೇ ಮೊದಲನೇ ಬಾರಿಗೆ ಇಷ್ಟು ದಿನ ಸಿರಿಯಾದಲ್ಲಿ, ಇರಾಕ್ ಅಲ್ಲಿ ಹಲವಾರು ಬಾರಿ ಅಮೆರಿಕ ಏರ್ ಸ್ಟ್ರೈಕ್ ಗಳನ್ನ ಮಾಡಿತ್ತು. ಆದ್ರೆ ಇದೇ ಮೊದಲನೇ ಬಾರಿಗೆ MN ನಲ್ಲಿ ಔತಿಸ್ ರೆಬೆಲ್ ಮೇಲೆ ಹೋಗಿ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. ಮತ್ತೆ ಒಂದು ಸೀರಿಯಸ್ ಆಗಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ, ಇದೇ ಲಾಸ್ಟ್ ನಿಮ್ಗೆ, ನೀವೇನಾದ್ರೂ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಶಿಪ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದು ಡೈರೆಕ್ಟ್ ಆಗಿ ಯುದ್ಧವನ್ನ ಮಾಡಬೇಕಾಗುತ್ತೆ ನಿಮ್ ಮೇಲೆ ಅಂತ ಬಿಟ್ಟು. ಅದಕ್ಕೆ MN ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ, ಇಲ್ಲ ಇಲ್ಲ ನೀವು ಸುಮ್ಮನೆ ನಮ್ಮನ್ನು ಕೆಣಕ್ತಿದ್ದೀರಾ, ಇಷ್ಟು ದಿನ ಏನ್ ತೋರಿಸಿದ್ವೋ ಅದರ ಡಬಲ್ ಅಷ್ಟು ಅಟ್ಯಾಕ್ ಗಳನ್ನ ಮಾಡಿ MN ನ ಔತಿಸ್ ರೆಬೆಲ್ ಅವರು ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ಭಾರತ ಇಂಡಿಯನ್ ಓಷನ್ ಅಲ್ಲೂ ಕೂಡ ಈ ಔತಿಸ್ ರೆಬೆಲ್ ಅವರು ಅಟ್ಯಾಕ್ ಗಳನ್ನ ಮಾಡಿದ್ರು. ಈ ಇಸ್ರೇಲ್ ಸಂಬಂಧಿತ ಯಾವ್ದಾದ್ರು ಶಿಪ್ ಗಳಿದ್ಯೋ ಎಲ್ಲಾ ಶಿಪ್ ಗಳ ಮೇಲೆ ಕೂಡ ಇವರು ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಅತಿ ಹೆಚ್ಚು, ಅಂದ್ರೆ ಇನ್ನೂ 10 ಶಿಪ್ ಗಳನ್ನ, ನಮ್ಮ ವಾರ್ ಶಿಪ್ ಗಳನ್ನ ಈ ಅರೇಬಿಯನ್ ಸಿ ಕಡೆ ಕಳಿಸ್ಕೊಟ್ಟಿದೆ ನಮ್ಮ ಇಂಡಿಯನ್ ನೇವಿ ಕೂಡ. ಮತ್ತೆ ಅಮೆರಿಕ ಆಗಿರ್ಬೋದು, UK ಆಗಿರ್ಬೋದು, ಎಲ್ಲಾ ಕೂಡ ಈ ಔತಿಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಮತ್ತೆ ಅಮೆರಿಕ ಹಲವಾರು ದೇಶಗಳನ್ನ ಕೇಳ್ಕೊಂಡಿತ್ತು ಆಪರೇಷನ್ ಪ್ರಾಸ್ಪರಿಟಿ, ಅಂದ್ರೆ ಔತಿಸ್ ಅನ್ನ ಕಂಟ್ರೋಲ್ ಮಾಡೋದು ವಿಚಾರವಾಗಿ. ಸೊ ಎಲ್ಲರೂ ಕೂಡ ಕೈ ಜೋಡಿಸಿ, ಎಲ್ಲರೂ ಕೂಡ ನಿಮ್ಮ ನೇವಿ ವಾರ್ ಶಿಪ್ ಗಳನ್ನ ಕಳಿಸ್ಕೊಡಿ ಅಂತ. ಆದ್ರೆ ಅದಕ್ಕೆ ಭಾರತ ಏನಂತ ಹೇಳಿತ್ತು ಅಂದ್ರೆ, ನಾವು ನಿಮ್ ಜೊತೆ ಸೇರೋದಿಲ್ಲ, ಆದ್ರೆ ನಾವು ಔತಿಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತೀವಿ ಅಂತ ಭಾರತ ಉತ್ತರವನ್ನ ಕೊಟ್ಟಿತ್ತು. ಆದ್ರೆ ನಮ್ಮ ಪಕ್ಕದ ದೇಶ ಆಗಿರುವಂತ ಶ್ರೀಲಂಕಾ ಕೂಡ ತಮ್ಮ ನೇವಿಯನ್ನ ಅಮೆರಿಕ ಜೊತೆ ಕಳಿಸ್ಕೊಟ್ಟಿದೆ. ಅಂದ್ರೆ ಏನಂದ್ರೆ, ಮೈನ್ ಆಗಿ ಈ ಔತಿಸ್ ಅಟ್ಯಾಕ್ ಗಳನ್ನ ತಡಿಬೇಕು, ಇಂಟರ್ನ್ಯಾಷನಲಿ ಏನು ಕಾರ್ಗೋ ಶಿಪ್ ಓಡಾಡುತ್ತೋ ಅವು ಸೇಫ್ ಆಗಿ ಇಟ್ಕೋಬೇಕು ಅನ್ನೋದು ಇದರ ಆಪರೇಷನ್. ಸೊ ಹಲವಾರು ದೇಶಗಳು ಇದ್ರಲ್ಲಿ ಕೈ ಜೋಡಿಸಿದೆ, ಆದ್ರೆ ಯಾವ ದೇಶಗಳು ಕೂಡ ಓಪನ್ ಆಗಿ ಹೇಳಿಕೆಗಳನ್ನ ಕೊಡ್ತಿಲ್ಲ. ಅದಾದ ನಂತರ ಗಾಜಾದಲ್ಲಿ ಇರುವಂತಹ ನಿರಾಶ್ರಿತರಿಗೆ, ಅಂದ್ರೆ ಅವ್ರಿಗೆ ಸರಿಯಾಗಿ ಮನೆಗಳಿಲ್ಲ, ಊಟ ವಸತಿ ಸಿಕ್ತಿಲ್ಲ. ಸೊ ಅದಕ್ಕೋಸ್ಕರ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈವನ್ ನಮ್ಮ ಭಾರತ ಕೂಡ ಹಲವಾರು ಸಹಾಯವನ್ನ ಮಾಡಿತ್ತು, ಫುಡ್ ಆಗಿರ್ಬೋದು ಅಥವಾ ಮೆಡಿಸಿನ್ ಆಗಿರ್ಬೋದು. ಸೊ ಎಲ್ಲವನ್ನು ಕೂಡ ಇಸ್ರೇಲ್ ತಾನೇ ಮುಂದೆ ನಿಂತು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಗಾಜಾದಲ್ಲಿ ಇರುವಂತಹ ಜನಗಳಿಗೆ ತಲುಪಿಸಿದೆ. ಮತ್ತೆ ಎಲ್ಲದನ್ನು ಕೂಡ ನೀಟಾಗಿ ನೋಡ್ಕೊಳ್ತಿದೆ, ಗಾಜಾದಲ್ಲಿ ಇರುವಂತಹ ಸಾಮಾನ್ಯ ಜನಗಳಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತ. ಈಗಿರುವಾಗ ಅಂದ್ರೆ ಹಲವಾರು ಜನ ಏನ್ ಮಾಡೋದಕ್ಕೆ ಟ್ರೈ ಮಾಡ್ತಿದಾರೆ ಅಂದ್ರೆ, ಯಾರು ಆಂಟಿ ಇಸ್ರೇಲ್ ಇರ್ತಾರೋ ಅವರೆಲ್ಲ ಇಸ್ರೇಲ್ ಮೇಲೆ
ಬಗ್ಗೆ ಏನಾದ್ರೂ ಮಾಡಿ ಗೂಬೆ ಕೂರಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅಂದ್ರೆ ಸಹಜವಾಗಿ ಗಾಜಾ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಅವ್ರು ಯಾರೋ ಶೂಟ್ ಮಾಡ್ತಾರೆ. ಆ ಶೂಟ್ ಮಾಡಿರೋದು ಇಸ್ರೇಲ್ ಡಿಫೆನ್ಸ್ ಫೋರ್ಸ್. ನೋಡಿದ್ರ ಗಾಜಾ ಜನ ಮಾಮೂಲಿ ಓಡಾಡೋದಕ್ಕೂ ಕೂಡ ಬಿಡ್ತಿಲ್ಲ, ಸಾಮಾನ್ಯ ಜನರ ಮೇಲೆ ಕೂಡ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಇಸ್ರೇಲ್ ಆರ್ಮಿ ಅವರು ಶೂಟ್ ಮಾಡ್ತಿದ್ದಾರೆ ಅಂತ ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ವಿಡಿಯೋನ ವೈರಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಿಜವಾದ ವಿಡಿಯೋ ಅದರ ಸಾರಾಂಶ ಏನು ಅಂದ್ರೆ, ಈ ಪ್ಯಾಲೆಸ್ಟೈನ್ ಜನ ಗಾಜಾದಲ್ಲಿ ಇರುವಂತ ಜನ ಹೇಗಾದ್ರೂ ಮಾಡಿ ಪ್ರಾಣವನ್ನ ಉಳಿಸ್ಕೋಣ ಅಂತ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಸೌತ್ ಗಾಜಾದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅವ್ರನ್ನೂ ಕೂಡ ಹೋಗೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಅಮ್ಮಾಸ್ ಅವರೇ ಶೂಟ್ ಮಾಡಿ ಜನಗಳನ್ನ ಹ್ಯೂಮನ್ ಶೀಲ್ಡ್ಸ್ ಆಗಿ ಬಳಸ್ಕೊಳ್ತಿರ್ತಾರೆ. ಆದ್ರೆ ಅವರ ದೇಶದ ಜನಗಳನ್ನ ಅವರೇ ಶೂಟ್ ಮಾಡ್ತಿರ್ತಾರೆ. ಆದ್ರೂ ಕೂಡ ನಮ್ಮ ದೇಶದಲ್ಲೂ ಕೂಡ ಈಗಲೂ ಕೂಡ ಕೆಲವೊಬ್ರು ಅಮ್ಮಾಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಫ್ರೀ ಪ್ಯಾಲೆಸ್ಟೈನ್ ಅನ್ನೋದು ಇಡೀ ವಿಶ್ವ ಸಪೋರ್ಟ್ ಮಾಡ್ತಿದೆ, ನಮ್ಮ ಭಾರತ ಕೂಡ ಸಪೋರ್ಟ್ ಮಾಡಿದೆ. ಎರಡು ಸ್ಟೇಟ್ ಆಗೋದಕ್ಕೆ ನಾವು ಒಪ್ಕೊಳ್ತೀವಿ, ಮತ್ತೆ ಪ್ಯಾಲೆಸ್ಟೈನ್ ಏನೇನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕು ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ. ಆದ್ರೂ ನಮ್ಮ ಜನಗಳಿಗೆ ಅರ್ಥ ಆಗ್ತಿಲ್ಲ ಯಾಕೆ ಇಸ್ರೇಲ್ ವಿರುದ್ಧ ಹೋರಾಡ್ತಿದಾರೋ ಗೊತ್ತಿಲ್ಲ. ಫಸ್ಟ್ ಅಟ್ಯಾಕ್ ಮಾಡಿದ್ದು ಅಮ್ಮಾಸ್ ಅವರೇ, ಸೊ ಇವಾಗ ಇಸ್ರೇಲ್ ಅವರು ಪ್ರತ್ಯುತ್ತರವನ್ನ ತೀರಿಸಿಕೊಳ್ತಿದ್ದಾರೆ. ಏನೇ ಆಗ್ಲಿ ಇಷ್ಟು ಕೂಡ ಈಗಿರುವಂತ ಅಪ್ಡೇಟು ಅಂದ್ರೆ ಇಸ್ರೇಲ್ ಮೇಲೆ ಗೂಬೆ ಕೊರಿಸುವಂತ ಕೆಲಸವನ್ನ ಹಲವಾರು ಜನ ಮಾಡ್ತಿದ್ದಾರೆ. ಮತ್ತೆ ಯುದ್ಧ ಅನ್ನೋದು ಕಂಟಿನ್ಯೂ ಆಗ್ತಿದೆ. ಇಸ್ರೇಲ್ ಗಾಜಾದಲ್ಲಿ ಮಾಡ್ತಿರುವಂತ ಯುದ್ಧಕ್ಕಿಂತ ಇವಾಗ ಔತೀಸ್ ರೆಬೆಲ್ ಅವ್ರದೇ ತಲೆನೋವು ಜಾಸ್ತಿ ಆಗ್ತಿದೆ. ಸೊ ಅವ್ರನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕಾಗಿದೆ. ಏನೇ ಆಗ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಮಾಡ್ತಿರೋದು ಸರಿನಾ, ನಿಮಗೇನ್ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.